1942 August 8 ಮುಂಬೈಯಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಬಾಂಬೆ ಅಧಿವೇಶನದಲ್ಲಿ ಗಾಂಧಿಯವರ ನೇತೃತ್ವದಲ್ಲಿ ಭಾರತ ಬಿಟ್ಟು ತೊಲಗಿ ನಿರ್ಣಯವನ್ನು ಅಂಗೀಕರಿಸಲಾಯಿತು. ಈ ಪ್ರಸ್ತಾಪವನ್ನು ವಾರ್ಧಾ ಪ್ರಸ್ತಾವನೆ ಎಂದು ಕರೆಯುತ್ತಾರೆ. ಈ ನಿರ್ಣಯದಲ್ಲಿ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯನ್ನು ಕೊನೆಗೊಳಿಸಿ ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವವನ್ನು ಸ್ಥಾಪಿಸುವುದು ಅಗತ್ಯವೆಂದು ಘೋಷಿಸಲಾಯಿತು. ಅದರ ನಂತರ ಈ ಚಳುವಳಿ 1942 August 9 ಪ್ರಾರಂಭವಾಯಿತು. ಈ ಚಳುವಳಿಯಲ್ಲಿ ಗಾಂಧಿ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನು ನೀಡಿದ್ದರು. ಅಂದರೆ ಈ ಆಂದೋಲನದ ಮೂಲಕ ನಾವು ಸ್ವಾತಂತ್ರ್ಯವನ್ನು ಸಾಧಿಸುತ್ತೇವೆ ಅಥವಾ ನಮ್ಮ ಜೀವವನ್ನು ತ್ಯಜಿಸುತ್ತೇವೆ ಎಂದರ್ಥವಾಗಿತ್ತು. ಈ ಘೋಷಣೆಯು ಪ್ರತಿಯೊಬ್ಬ ಭಾರತೀಯನ ಮಾತುಗಳಲ್ಲಿ ಜನಪ್ರಿಯವಾಯಿತು. ನಂತರ ಜನರು ದೇಶಾದ್ಯಂತ ರ್ಯಾಲಿಗಳನ್ನು ನಡೆಸುವ ಮೂಲಕ ಪ್ರತಿಭಟನೆಯನ್ನು ಪ್ರಾರಂಭಿಸಿದರು. ಮರುದಿನವೇ ಬಹುತೇಕ ಎಲ್ಲಾ ಕಾಂಗ್ರೆಸ್ ನಾಯಕರನ್ನು ಬಂಧಿಸಿ ಬೇರೆ ಬೇರೆ ಜೈಲುಗಳಲ್ಲಿ ಇರಿಸಲಾಯಿತು. ಬ್ರಿಟಿಷ್ ಸರ್ಕಾರ ಕಾಂಗ್ರೆಸ್ ಪಕ್ಷವನ್ನೇ ನಿಷೇಧಿಸಿತ್ತು. ಪುಣೆಯ ಆಗಾಖಾನ್ ಅರಮನೆಯಲ್ಲಿ ಗಾಂಧಿಯವರನ್ನು ಕೂಡ ಬಂಧಿಸಲಾಗಿತ್ತು. ದೇಶಾದ್ಯಂತ ಮುಷ್ಕರಗಳು ಮತ್ತು ಪ್ರತಿಭಟನೆಗಳು ಪ್ರಾರಂಭವಾದವು. ಚಳುವಳಿಯನ್ನು ಹತ್ತಿಕ್ಕಲು ಬ್ರಿಟಿಷ್ ಸರ್ಕಾರವು ದೊಡ್ಡ ಪ್ರಮಾಣದಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿತು. ಇದರಿಂದಾಗಿ ಭಾರತೀಯರ ಕೋಪವು ಹೆಚ್ಚಾಯಿತು ಮತ್ತು ಅನೇಕ ಸ್ಥಳಗಳಲ್ಲಿ ಚಳುವಳಿ ಹಿಂಸಾತ್ಮಕ ರೂಪವನ್ನು ಪಡೆಯಿತು. ಆದರೆ ಈ ಆಂದೋಲನದ ಮೂಲಕ ಭಾರತೀಯರಿಗೆ ಸ್ವಾತಂತ್ರ್ಯ ಸಿಗದಿದ್ದರೂ ಅದು ಬ್ರಿಟಿಷ್ ಸರ್ಕಾರದ ಬುನಾದಿಯನ್ನೇ ಅಲ್ಲಾಡಿಸಿತ್ತು. ಭಾರತವು ಅಂತಿಮವಾಗಿ 1947 August 15 ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆಯಿತು. 1876 August 8 ಥಾಮಸ್ ಆಲ್ವಾ ಎಡಿಸನ್ ಮಿಮಿಯೋಗ್ರಾಫ್ಗಾಗಿ ಪೇಟೆಂಟ್ ಪಡೆದರು. ಮಿಮಿಯೋಗ್ರಾಫ್ ಯಂತ್ರವು ನಕಲು ಮಾಡುವ ಯಂತ್ರವಾಗಿದ್ದು ಇಂದು ಫೋಟೋಕಾಪಿ ಯಂತ್ರ ಎಂದು ಕರೆಯಲ್ಪಡುತ್ತದೆ. ಥಾಮಸ್ ಎಡಿಸನ್ ಒಬ್ಬ ಅಮೆರಿಕನ್ ಸಂಶೋಧಕ ಮತ್ತು ಉದ್ಯಮಿ. ಅವರ ಹೆಸರಿನಲ್ಲಿ 1000 ಹೆಚ್ಚು ಪೇಟೆಂಟ್ಗಳನ್ನು ನೋಂದಾಯಿಸಲಾಗಿದೆ. ವಿದ್ಯುತ್ ಉತ್ಪಾದನೆ, ಸಮೂಹ ಸಂವಹನ, ಧ್ವನಿ ಮುದ್ರಣ ಮತ್ತು ಸಿನಿಮಾ ಮುಂತಾದ ಕ್ಷೇತ್ರಗಳಲ್ಲಿ ಅವರು ಅನೇಕ ಉಪಕರಣಗಳನ್ನು ಅಭಿವೃದ್ಧಿಪಡಿಸಿದರು. ಈ ಆವಿಷ್ಕಾರಗಳಲ್ಲಿ ಫೋನೋಗ್ರಾಫ್, ಮೋಷನ್ ಪಿಕ್ಚರ್ ಕ್ಯಾಮರಾ ಮತ್ತು ವಿದ್ಯುತ್ ಬಲ್ಬ್ ಇತ್ಯಾದಿ ಸೇರಿವೆ. ಮಿಮಿಯೋಗ್ರಾಫ್ ಯಂತ್ರವು ಮಾಸ್ಟರ್ ಪೇಜನ್ನು ಹೊಂದಿತ್ತು. ಅದರಲ್ಲಿ ಉಬ್ಬಿದ ಪದಗಳಿದ್ದವು. ಮಾಸ್ಟರ್ ಪೇಜನ್ನು ಇಂಕ್ ಪ್ಯಾಡ್ನಲ್ಲಿ ರೋಲ್ ಮಾಡಿದಾಗ ಪುಟದಲ್ಲಿದ್ದ ಉಬ್ಬಿದ ಪದಗಳಿಗೆ ಶಾಯಿ ಅಂಟಿಕೊಳ್ಳುತ್ತಿತ್ತು. ಅದರ ನಂತರ ಈ ಪುಟವು ಮುದ್ರಣ ಪುಟದ ಮೂಲಕ ಹಾದು ಹೋಗುತ್ತಿತ್ತು ಮತ್ತು ಆ ಶಾಯಿಯನ್ನು ಕಾಗದದ ಮೇಲೆ ಮುದ್ರಿಸುತ್ತಿತ್ತು. ಒಂದು ಮಾಸ್ಟರ್ ಪೇಜ್ನಿಂದ 5000 ಪ್ರಿಂಟ್ಗಳನ್ನು ತಯಾರಿಸಬಹುದಾಗಿತ್ತು ಮತ್ತು ಮರುಬಳಕೆ ಮಾಡಬಹುದಾಗಿತ್ತು. ಅಗತ್ಯಕ್ಕೆ ತಕ್ಕಂತೆ ಅದರಲ್ಲಿ ವಿವಿಧ ಬದಲಾವಣೆಗಳನ್ನು ಮಾಡಲಾಗಿತ್ತು. 1908 August 8 ರೈಟ್ ಸಹೋದರರು ಫ್ರಾನ್ಸ್ನಲ್ಲಿ ಮೊದಲ ಬಾರಿಗೆ ವಿಮಾನವನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸಿದರು. 1903 December 17 ರೈಟ್ ಸಹೋದರರು ತಮ್ಮ ವಿಮಾನವನ್ನು ಮೊದಲ ಬಾರಿಗೆ ಯಶಸ್ವಿಯಾಗಿ ಆಕಾಶದಲ್ಲಿ ಹಾರಿಸಿದರು ಎಂದು ಹೇಳಲಾಗುತ್ತದೆ. ಅದರ ನಂತರ ಅನೇಕ ಯುರೋಪಿಯನ್ ದೇಶಗಳು ಈ ಹೇಳಿಕೆಯನ್ನು ನಂಬಲು ನಿರಾಕರಿಸಿದವು. ಇವುಗಳಲ್ಲಿ ಫ್ರಾನ್ಸ್ ಮುಂಚೂಣಿಯಲ್ಲಿತ್ತು. ಜನರ ಮನವೊಲಿಸಲು ಸಾಮಾನ್ಯ ಜನರ ಮುಂದೆ ವಿಮಾನವನ್ನು ಹಾರಿಸಬೇಕೆಂದು ರೈಟ್ ಸಹೋದರರು ನಿರ್ಧರಿಸಿದರು ಮತ್ತು ನಂತರ 1908 August 8 ರೈಟ್ ಸಹೋದರರು ಫ್ರಾನ್ಸ್ನಲ್ಲಿ ಜನರ ಮುಂದೆ ವಿಮಾನವನ್ನು ಹಾರಿಸಿದರು. ಅವರು 1:45 ಕಾಲ ಆಕಾಶದಲ್ಲಿ ವಿಮಾನವನ್ನು ಹಾರಿಸಿದ ನಂತರ ಯುರೋಪಿನಾದ್ಯಂತ ಪ್ರಸಿದ್ಧರಾದರು. ನಂತರ ಇಬ್ಬರೂ ತಮ್ಮ ವಿಮಾನವನ್ನು ಯುರೋಪಿನಾದ್ಯಂತ ಸಾಮಾನ್ಯ ಜನರ ನಡುವೆ 200 ಹೆಚ್ಚು ಬಾರಿ ಹಾರಿಸಿದರು. ಆರ್ವಿಲ್ಲೆ ರೈಟ್ ಮತ್ತು ವಿಲ್ಬರ್ ರೈಟ್ ಇಬ್ಬರು ಅಮೆರಿಕನ್ ಸಹೋದರರು. ಅವರು ವಿಶ್ವದ ಮೊದಲ ವಿಮಾನವನ್ನು ಯಶಸ್ವಿಯಾಗಿ ನಿರ್ಮಿಸಿ ಹಾರಿಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ. ನಂತರ ಇಬ್ಬರು ರೈಟ್ ಬ್ರದರ್ಸ್ ಎಂದು ಪ್ರಸಿದ್ಧರಾದರು. 1974 August 8 ರಿಚರ್ಡ್ ನಿಕ್ಸನ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಘೋಷಿಸಿದರು. ರಿಚರ್ಡ್ ನಿಕ್ಸನ್ ಯುನೈಟೆಡ್ ಸ್ಟೇಟ್ಸ್ನ 37 ಅಧ್ಯಕ್ಷರಾಗಿದ್ದರು. ಅಮೆರಿಕದ ಇತಿಹಾಸದಲ್ಲಿ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ ಏಕೈಕ ಅಧ್ಯಕ್ಷ ಅವರು. ರಿಚರ್ಡ್ ನಿಕ್ಸನ್ ವಾಟರ್ಗೇಟ್ ಹಗರಣದಲ್ಲಿ ಭಾಗಿಯಾಗಿದ್ದರಿಂದ ರಾಜೀನಾಮೆ ನೀಡಿದರು. ವಾಟರ್ಗೇಟ್ ಹಗರಣವು ಒಂದು ರಾಜಕೀಯ ಹಗರಣವಾಗಿದೆ. ಇದರಲ್ಲಿ 1972 US ಅಧ್ಯಕ್ಷ ರಿಚರ್ಡ್ ನಿಕ್ಸನ್ ಅವರ ಪಕ್ಷದ ಕೆಲವರು ವಾಟರ್ಗೇಟ್ ಎಂಬ ಕಟ್ಟಡದಲ್ಲಿರುವ ಡೆಮಾಕ್ರೆಟಿಕ್ ಪಕ್ಷದ ಪ್ರಧಾನ ಕಚೇರಿಯನ್ನು ಪ್ರವೇಶಿಸಲು ಪ್ರಯತ್ನಿಸುತ್ತಿದ್ದಾಗ ಸಿಕ್ಕಿಬಿದ್ದರು. ವಿರೋಧ ಪಕ್ಷದ ಮಾಹಿತಿ ಕದಿಯುವುದು ಇದರ ಉದ್ದೇಶವಾಗಿತ್ತು. ಈ ಘಟನೆಯ ನಂತರ ನಿಕ್ಸನ್ ಆಡಳಿತವು ವಿಷಯವನ್ನು ಮರೆಮಾಚಲು ಪ್ರಯತ್ನಿಸಿತು. ಆದರೆ ನಿಕ್ಸನ್ ಮತ್ತು ಅವರ ತಂಡವು ನ್ಯಾಯ ಪ್ರಕ್ರಿಯೆಗೆ ಅಡ್ಡಿಪಡಿಸಲು ಪ್ರಯತ್ನಿಸಿದರು ಎಂಬುದು ಬೆಳಕಿಗೆ ಬಂದಾಗ ಅದು ದೊಡ್ಡ ವಿವಾದವಾಯಿತು.
ಈ ಕಾರಣದಿಂದಾಗಿ ನಿಕ್ಸನ್ ದೋಷಾರೋಪಣೆಯನ್ನು ಎದುರಿಸಬೇಕಾಯಿತು ಮತ್ತು ಅಂತಿಮವಾಗಿ 1974 ಆಗಸ್ಟ್ 8 ತನ್ನ ಭಾಷಣವನ್ನು ನೀಡಿದ ನಂತರ ಆಗಸ್ಟ್ 9 ರಾಜೀನಾಮೆ ನೀಡಿದರು. 1963 ಆಗಸ್ಟ್ 8 ಬ್ರಿಟಿಷ್ ಇತಿಹಾಸದಲ್ಲಿ ಅತಿ ದೊಡ್ಡ ರೈಲು ದರೋಡೆ ನಡೆಯಿತು. ಇದನ್ನು ದಿ ಗ್ರೇಟ್ ಟ್ರೈನ್ ರಾಬರಿ ಎಂದು ಕರೆಯಲಾಗುತ್ತದೆ. 1963 ಆಗಸ್ಟ್ 7 ಸಂಜೆ 7 ರಾಯಲ್ ಮೇಲ್ ಎಂಬ ಬ್ರಿಟಿಷ್ ರೈಲು ಗ್ಲಾಸ್ಗೋದಿಂದ ಲಂಡನ್ಗೆ ಹೊರಟಿತ್ತು. ಅಂಚೆ ಸಾಗಿಸುವ ರೈಲಾಗಿದ್ದ ಇದರಲ್ಲಿ 72 ಅಂಚೆ ಕಚೇರಿ ನೌಕರರು ಇದ್ದರು. ಈ ಉದ್ಯೋಗಿಗಳು ರೈಲಿನೊಳಗೆ ಅಂಚೆಯನ್ನು ವಿಂಗಡಿಸುವ ಕೆಲಸವನ್ನು ಮಾಡುತ್ತಿದ್ದರು. ಸುಮಾರು 12 ನಂತರ ರೈಲು ಬೆಳಗ್ಗೆ ಲಂಡನ್ ತಲುಪಬೇಕಿತ್ತು. ಈ ರೈಲಿನಲ್ಲಿ ಒಟ್ಟು 12 ಬೋಗಿಗಳಿದ್ದು ಇಂಜಿನ್ ಹಿಂದೆಯೇ ಹೈ ವ್ಯಾಲ್ಯೂ ಪ್ಯಾಕೇಜ್ಸ್ ಕೋಚ್ ಇತ್ತು. ಇದರಲ್ಲಿ ಸುಮಾರು 300 ಮಿಲಿಯನ್ ಪೌಂಡ್ ಇತ್ತು, ಅಂದರೆ ಇಂದಿನ ಲೆಕ್ಕಾಚಾರದ ಪ್ರಕಾರ ಸುಮಾರು 300 ಕೋಟಿ ರೂಪಾಯಿಗಳು. ದರೋಡೆಕೋರರು ರೈಲ್ವೆ ಸಿಗ್ನಲ್ ಬದಲಿಸಿ ರೈಲನ್ನು ನಿಲ್ಲಿಸಿ ನಂತರ ಅದರಲ್ಲಿದ್ದವರನ್ನು ಸರತಿ ಸಾಲಿನಲ್ಲಿ ನಿಲ್ಲಿಸಿ ಬಂದೂಕು ತೋರಿಸಿ ದರೋಡೆ ಮಾಡಿದ್ದಾರೆ ಎನ್ನಲಾಗಿದೆ. ದರೋಡೆಕೋರರು ಎಂಜಿನನ್ನು ಸಹ ಕದ್ದು ಬಳಿಕ ಅದನ್ನು ರೈಲ್ವೆ ಲೈನ್ನಲ್ಲಿ ಬಿಟ್ಟು ಕುದುರೆ ಏರಿ ಪರಾರಿಯಾಗಿದ್ದರು. ರಾಷ್ಟ್ರನಾಯಕ ಸಿದ್ದವ್ವನಹಳ್ಳಿ ನಿಜಲಿಂಗಪ್ಪ ಅವರು 2000 ಆಗಸ್ಟ್ 8 ಕೊನೆಯುಸಿರೆಳೆದರು. 1902 ಡಿಸೆಂಬರ್ 10 ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಹಲುವಾಗಲು ಎಂಬ ಚಿಕ್ಕ ಹಳ್ಳಿಯೊಂದರ ಮಧ್ಯಮ ವರ್ಗದ ಕುಟುಂಬವೊಂದರಲ್ಲಿ ಜನಿಸಿದ ಎಸ್ ನಿಜಲಿಂಗಪ್ಪನವರು ಶಾಂತ ಸ್ವಭಾವಕ್ಕೆ ಮತ್ತು ಸಜ್ಜನಿಕೆಗೆ ಪ್ರಸಿದ್ಧರಾದ ದೇಶಪ್ರೇಮಿ ಮತ್ತು ರಾಜಕಾರಣಿ. ಇವರು ಏಕೀಕೃತ ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿಯೂ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರನ್ನು ನವಕರ್ನಾಟಕದ ನಿರ್ಮಾತೃ ಎಂದು ಕರ್ನಾಟಕದ ಜನತೆ ನೆನಪಿಸಿಕೊಳ್ಳುತ್ತಾರೆ. ಶರಾವತಿ ಜಲವಿದ್ಯುತ್ ಯೋಜನೆ ಮತ್ತು ಕಾಳಿ ವಿದ್ಯುತ್ ಯೋಜನೆಯ ಪ್ರಮುಖ ರೂವಾರಿ ಇವರಾಗಿದ್ದಾರೆ. ನಿಜಲಿಂಗಪ್ಪನವರಿಗೆ ಕರ್ನಾಟಕ ಸರ್ಕಾರ ನೀಡುವ ಪ್ರತಿಷ್ಠಿತ ಕರ್ನಾಟಕ ರತ್ನ ಪ್ರಶಸ್ತಿಯ ಗೌರವ ದೊರಕಿದೆ.